good morning students welcome to youtube channel light reflection and refraction of light in this chapter we already discussed about introduction of light transparent translucent and opaque object and reflection of light meaning of reflection of light therefore the definition of reflection of light is the bouncing back of light from any surface is called reflection of light and reflection of light in uh, मिर एस्पेरिकल मिर एस्पेली इन कानके व कॉन्वेक्स मिर इन द लास्ट क्लास वी आर रिफ्लेक्शन ऑफ लाइट रूल्स फॉर ऑफ लाइट अंडरस्टैंडिंग इन रे फॉर द रूल मेन रूल इज रूल वन इज वेन रे ऑफ लाइट इज इंसिडेंट रे आफट इज प्यार टू प्रिंपल एक्सीस्फ्टर रिफ्लेक्शन इट पास थ्रो प्रिंिपल फोकस फर्स्ट वन रूल ಸೆಕೆಂಡ್ ಒನ್ ರೂಲ್ ದ ಪ್ರಿನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ಪಾಸ್ಡ್ ತ್ರೂ ಪ್ರಿನ್ಸಿಪಲ್ ಫೋಕಸ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಈಸ್ ರಿಫ್ಲೆಕ್ಟೆಡ್ ರೇ ಈಸ್ ಪಾಸ್ಡ್ ಪ್ಯಾರಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅರ್ಥ ಆಯ್ತಿದ್ದು ಸೆಕೆಂಡ್ ಒನ್ ಫಸ್ಟ್ ಒನ್ ರೂಲ್ ಏನಾಗುತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲ್ ಆಗಿದ್ದಂಥ ಬೆಳಕಿನ ಕಿರಣ ರಿಫ್ಲೆಕ್ಷನ್ ಆದಮೇಲೆ ಎಫ್ ಮುಖಾಂತರ ಹೋಗಬೇಕು ನೆಕ್ಸ್ಟ್ ಸೆಕೆಂಡ್ ರೂಲ್ ಏನಾಗುತ್ತೆ ಎಫ್ ಮುಖಾಂತರ ಬಂದಂಥ ಬೆಳಕಿನ ಕಿರಣ ರಿಫ್ಲೆಕ್ಷನ್ ಆದಮೇಲೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಾಗಿ ಹೋಗಬೇಕು ಸೆಕೆಂಡ್ ರೂಲ್ ನೆಕ್ಸ್ಟ್ ಥರ್ಡ್ ರೂಲ್ ಇನ್ಸಿಡೆಂಟ್ ರೇ ಆಫ್ ಆಫ್ಲೈಸ್ ಇಸ್ ಪಾಸ್ಡ್ ಥ್ರೂ ಸೆಂಟರ್ ಆಫ್ ಕರ್ವೆಚರ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಈಸ್ ರಿಫ್ಲೆಕ್ಷನ್ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ದ ಸೇಮ್ ಪಾತ್ ಅದು ಯಾವ ಡೈರೆಕ್ಷನ್ಗೆ ಬಂದಿರೋ ಅದೇ ಡೈರೆಕ್ಷನ್ ವಾಪಸ್ ಹೋಗುತ್ತೆ ಇನ್ನು ಬೆಳಕಿನ ಕಿರಣ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಬಿದ್ದಂಥ ಬೆಳಕಿನ ಕಿರಣ ರಿಫ್ಲೆಕ್ಷನ್ ಆದಮೇಲೆ ಅದೇ ದಿಕ್ಕಿನಲ್ಲೇ ವಾಪಸ್ ಹೋಗುತ್ತೆ ಅದು ರೂಲ್ ತ್ರೀ ಆ್ಯಂಡ್ ರೇ ಆಫ್ ಇನ್ಸಿಡೆಂಟ್ ಅಬ್ಲಿಕ್ಲಿ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಟುವರ್ಡ್ಸ್ ದ ಪೋಲ್ ಅಂದರೆ ರಿಫ್ಲೆಕ್ಟೆಡ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ರಿಫ್ಲೆಕ್ಟೆಡ್ ಆನ್ ಪೋಲ್ ಪೋಲ್ ಮೇಲೆ ರಿಫ್ಲೆಕ್ಷನ್ ಆದರೆ ರಿಫ್ಲೆಕ್ಷನ್ ಆದಮೇಲೆ ಅದು ಯಾವ ಆ್ಯಂಗಲಲ್ಲಿ ರಿಫ್ಲೆಕ್ಷನ್ ಆಗಿರುತ್ತೋ ಅದೇ ಆ್ಯಂಗಲಲ್ಲಿ ರಿಫ್ಲೆಕ್ಟೆಡ್ ಆಗಿ ವಾಪಸ್ ಹೋಗುತ್ತೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಎಷ್ಟಿರುತ್ತೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ ಎಷ್ಟಿರುತ್ತೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಸೇಮ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ ದೀಸ್ ಆರ್ ದಿ ರೂಲ್ಸ್ ಫಾರ್ ದ ರಿಫ್ಲೆಕ್ಷನ್ ಆಫ್ ಲೈಟ್ ಥ್ರೂ ಸ್ಪೆರಿಕಲ್ ಮಿರರ್ ಅಲ್ಲ ಫಸ್ಟ್ ಒಂದು ನೋಡಿದ್ದರಡಿ ಮೇನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ ಇನ್ ಡಿಫ್ರೆಂಟ್ ಪೊಸಿಷನ್ಸ್ ಇನ್ ದ ಕಾನ್ಕೇವ್ ಮಿರರ್ ಟು ಗೆಟ್ ಇಮೇಜ್ ಡಿಫ್ರೆಂಟ್ ಟೈಪ್ ಆಫ್ ಇಮೇಜ್ ನೇಚರ್ ಆಫ್ ಇಮೇಜ್ ಬೈ ಎ ಕಾನ್ ಕ್ಯಾಮಿರರ್ ಅಟ್ ಇನ್ಫಿನಿಟಿ ಬಿಹೈಂಡ್ ಸಿ ಅಟ್ ಸಿ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಅಟ್ ಎಫ್ ಆ್ಯಂಡ್ ಬಿಟ್ವೀನ್ ಪಿ ಎಫ್ ಆ್ಯಂಡ್ ಪಿ ಈ ಆರು ಪೊಸಿಷನ್ಸಲ್ಲಿ ನಾವು ಆಬ್ಜೆಕ್ಟನ್ನು ಇಡೋದ್ರ ಮುಖಾಂತರ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಕಾನ್ ನಾವು ರೇಡ್ ಆಗಿರೋ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ಬೋದು ಆಲ್ರೆಡಿ ನಾನು ಫಸ್ಟ್ ಒಂದು ಹೇಳಿದ್ದೆ ನನ್ನ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ದ ಇಮೇಜ್ ಈಸ್ ಫಾರ್ಮ್ ನಟ್ ಎಫ್ ಆ್ಯಂಡ್ ನೇಚರ್ ಆಫ್ ಇಮೇಜ್ ಇಸ್ ಪಾಯಿಂಟ್ ಸೈಜ್ಡ್ ಇಮೇಜ್ ಆ್ಯಂಡ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜಿಸ್ ಫಾರ್ಮ್ಡ್ ಇನ್ ಅಟ್ ಅನ್ಫಿ ಅ ಪಾಯಿಂಟ್ ದೇ ಫಾರ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ಅಂದಾಗ ನೆಕ್ಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಬೌಟ್ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಬಿಹೈಂಡ್ ಸಿ ನೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಹೈಂಡ್ ಸಿ ದೆ ಫಾರ್ ಯರ್ ಎ ಬಿ ಈಸ್ ಅನ್ ಆಬ್ಜೆಕ್ಟ್ ಎ ಬಿ ಎಕ್ಸ್ ರೆಪ್ರೆಸೆಂಟ್ಸ್ ಅಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಹೈಂಡ್ ಸಿ ಸೀನ ಹಿಂಭಾಗದಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀರ ಫಸ್ಟ್ ಏನು ಮಾಡಬೇಕು ಅಂದ್ರೆ ಕಾನ್ ಕ್ಯಾಮಿರಾನ ಬರಿತಾ ಹೋಗ್ರಿ ಫಸ್ಟ್ ಡ್ರಾ ಎ ಕಾನ್ ಕ್ಯಾಮಿರರ್ ದಿಸ್ ಈಸ್ ಕಾನ್ಕ್ಯೂಮಿರರ್ ಆ್ಯಂಡ್ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಬರಿತಾ ಹೋಗ್ರಿ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಪಿ ಮಾರ್ಕ್ ಮಾಡಿ ಎಫ್ ಮಾರ್ಕ್ ಮಾಡಿ ಸಿ ಮಾರ್ಕ್ ಮಾಡಿ ಪಿಯಿಂದ ಎಫ್ ಎಷ್ಟಿರುತ್ತೋ ಎಫಿಂದ ಸಿ ಗೆ ಅಷ್ಟೇ ಡಿಸ್ಟೆನ್ಸ್ ಇರಬೇಕು ಸಿ ಇಂದ ಹಿಂದೆ ಒಂದು ಆಬ್ಜೆಕ್ಟನ್ನು ಹೋಗ್ತಾರೆ ಎ ಬಿ ಇಸ್ ಕಾಲ್ಡ್ ಸ್ಕಾಡರ್ಸ್ ಆಬ್ಜೆಕ್ಟ್ ಡ್ರಾಯ್ ಎ ಲೈನ್ ಪ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಪ್ರಿನ್ಸಿಪಲ್ ಆಕ್ಸಿಸ್ ಆಗಿರೋ ಆಗ ಇರೋ ಹಾಗೆ ಒಂದು ಲೈನನ್ನ ಡ್ರಾ ಮಾಡಿ ರೇ ಆಫ್ ಲೈಟ್ ಯಾರಾಮಾಗಿ ತೋರಿಸ್ತಾ ಹೋಗಬೇಕು ಈ ರೀತಿ ಪಾಸ್ ಆಗ್ತಿದೆ ಅಂತೇಳಿ ಗೊತ್ತಾಗುತ್ತೆ ಇನ್ಸಿಡೆಂಟ್ ಆಗುತ್ತೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬಿದ್ದಂಥ ಬೆಳಕಿನ ಕಣ ಇನ್ಸಿಡೆಂಟ್ ಆಗುತ್ತೆ ಆಫ್ಟರ್ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಆದಮೇಲೆ ಏನಾಗಬೇಕು ರೂಲ್ ಪ್ರಕಾರ ಎಫ್ ಮುಖಾಂತರ ವಾಪಸ್ ಹೋಗಬೇಕು ಈ ರೀತಿ ಎಫ್ ಪಾಯಿಂಟ್ ಮುಖಾಂತರ ವಾಪಸ್ ಹೋಗುತ್ತೆ ದಿಸ್ ಈಸ್ ದ ರಿಫ್ಲೆಕ್ಟೆಡ್ ರೇ ಇಸ್ ಇನ್ಸಿಡೆಂಟ್ ರೇ ದಿಸ್ ಇಸ್ ರಿಫ್ಲೆಕ್ಟೆಡ್ ರೇ ಅಂದರೆ ರೇ ಆಫ್ ಲೈಟ್ ಇಸ್ ಪಾಸ್ ತ್ರೂ ಥ್ರೂ ಸೆಂಟರ್ ಆಫ್ ಕರ್ವೆಚರ್ ಇನ್ನೊಂದು ರೇ ಆಫ್ ಲೈಟ್ ಅಂತ ತೆಗೆದುಕೊಳ್ಳಿ ಅದೇನಾಗಿರ್ಬೇಕಪ್ಪ ಅಂದರೆ ಸೆಂಟರ್ ಆಫ್ ಕರ್ವೆಚರ್ ಮುಖಾಂತರ ಪಾಸ್ ಆಗಬೇಕು ಇನ್ಸಿಡೆಂಟ್ ಮಿರರ್ ಮೇಲೆ ಬಿದ್ದಾಗ ರಿಫ್ಲೆಕ್ಷನ್ ಆಗುತ್ತೆ ರಿಫ್ಲೆಕ್ಷನ್ ಆಗ ಏನಾಗುತ್ತೆ ಅದು ಸೇಮ್ ಪಾತಲ್ಲೇ ವಾಪಸ್ ಹೋಗುತ್ತೆ ದ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ದ ಸೇಮ್ ಡೈರೆಕ್ಷನ್ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಇದು ಇನ್ಸಿಡೆಂಟ್ ರೇ ಆಫ್ ಲೈಟ್ ಆದರೆ ಇದು ರಿಫ್ಲೆಕ್ಟೆಡ್ ರೇ ಆಫ್ಲೈಟ್ ಎರಡೂ ಕೂಡ ಫಸ್ಟ್ ಒಂದು ಮತ್ತು ಸೆಕೆಂಡ್ ಒಂದು ಎರಡೂ ಕೂಡ ಯಾವುದೋ ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಇಂಟರ್ಸೆಕ್ಟ್ ಆಗಿರ್ತವೆ ಆ ಪಾಯಿಂಟಲ್ಲಿ ನೋಡಿ ಇಲ್ಲಿ ಆರೋ ಮಾರ್ಕ್ ಬರ್ತಾರೆ ಎ ಡ್ಯಾಶ್ ಬಿ ಡ್ಯಾಶ್ ಈಸ್ ದ ಇಮೇಜ್ ಎ ಡ್ಯಾಶ್ ಬಿ ಡ್ಯಾಶ್ ಇಸ್ ದ ಇಮೇಜ್ ಆಫ್ ಎ ಬಿ ಆಬ್ಜೆಕ್ಟ್ ಆಬ್ಜೆಕ್ಟ್ನ ಇಮೇಜು ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಎಫ್ ಮತ್ತು ಸಿ ಮಧ್ಯೆ ಆಬ್ಜೆಕ್ಟ್ ಫಾರ್ಮೇಷನ್ ಆಗುತ್ತೆ ಆಬ್ಜೆಕ್ಟಿನ ಸೈಜ್ಗಿಂತ ಇಮೇಜ್ನ ಸೈಜ್ ಸ್ವಲ್ಪ ಚಿಕ್ಕದಾಗಿದೆ ಅದಕ್ಕೆ ನಾವು ಡಿಮಿನಿಷಡ್ ಅಂತ ಹೇಳ್ತಾ ಹೋಗ್ತೀವಿ ಡಿಮಿನಿಷೆಡು ಆ್ಯಂಡ್ ಪೊಸಿಷನ್ ಅಂತ ಹೇಳಿದ್ರೆ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಆ್ಯಂಡ್ ಡಿಮಿನಿಷೆಡ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಅಂತ ಹೇಳ್ತಾ ಹೋಗ್ತೀವಿ ಬಿಕಾಸ್ ನೋಡಿ ಇಲ್ಲಿ ಆರೋ ಮಾರ್ಕ್ ಇಲ್ಲಿ ಮೇಲ್ಮುಖವಾಗಿದೆ ಇಲ್ಲಿ ಆರೋ ಮಾರ್ಕು ಕೆಳಮುಖವಾಗಿದೆ ಡೌನ್ವರ್ಡನ್ಲಿದೆ ಹಾಗಾಗಿ ತಲೆ ಕೆಳಗಾಗಿರ್ತಕ್ಕಂಥ ಅಂದರೆ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಆದರೆ ನೇಚರ್ ಆಫ್ ಇಮೇಜ್ ಹೇಳೋದಾದ್ರೆ ಏನು ಹೇಳಬೇಕು ಇಮೇಜ್ ಇಸ್ ಫಾರ್ಮ್ಡ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಡಿಮಿನಿಷಡ್ ಇಮೇಜ್ ಇಸ್ ಫಾರ್ಮ್ಡ್ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಇನ್ ಬಿಹೈಂಡ್ ಸಿ ಅಂತ ಹೇಳ್ತಾ ಹೋಗ್ತೀವಿ ಇದು ಸೆಕೆಂಡ್ ಒನ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಅಟ್ ಸಿ ಇನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಸಿ ಈಗ ಸೆಂಟರ್ ಆಫ್ ಕರ್ವೆಚರ್ ಮೇಲೆ ಆಬ್ಜೆಕ್ಟ್ ಇಟ್ಟಾಗ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತ ನೋಡ್ತಾ ಹೋಗಬೇಕು ಸೇಮ್ ಆಸ್ ಇಟ್ ಈ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಕಾನ್ ಕ್ಯಾಮೆರಾನ ಡ್ರಾ ಮಾಡ್ತಾ ಹೋಗ್ತೀರಾ ಸೆಕೆಂಡ್ ಸ್ಟೆಪ್ಪು ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡಿ ನೆಕ್ಸ್ಟ್ ಪೋಲ್ ಎಫ್ ಸಿ ಮಾರ್ಕ್ ಮಾಡ್ತಾ ಹೋಗ್ತೀರಾ ನಾನು ಹೇಳಿದ್ದೀನಿ ಇಂದ ಎಫ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಎಫ್ ಇಂದ ಸಿಗೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರಬೇಕು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ದ ರೇಡಿಯಸ್ ಆಫ್ ಕರ್ವೆಚರ್ ಈಸ್ ಟೂ ಟೈಮ್ಸ್ ಆಫ್ ಇಟ್ಸ್ ಫೋಕಲ್ ಅಂತ ಹೇಳ್ತೇವೆ ರಿಲೇಷನ್ಶಿಪ್ ಆರ್ ಇಸ್ ಕೊಟ್ಟು ಟು ಎಫ್ ಅಂತೇಳಿ ಪಿಯಿಂದ ಎಫ್ ಈಗಿರ್ತಕ್ಕಂಥ ಡಿಸ್ಟೆನ್ಸು ಎಫ್ ಫೋಕಲ್ ಲೆಂತ್ ಫೋಕಲ್ ಲೆಂತ್ನ ಎರಡರಷ್ಟು ಏನಿರುತ್ತೆ ರೇಡಿಯಸ್ ಆಫ್ ಕರ್ವೆ ಇರುತ್ತೆ ಅಂದರೆ ಇಂದ ಸಿ ಗೆ ಟೂ ಸೆಂಟಿಮೀಟರ್ ಪಿಯಿಂದ ಎಫ್ಗೆ ಟೂ ಸೆಂಟಿಮೀಟರ್ ಇತ್ತು ಅಂದರೆ ಇಂದ ಸಿ ಗೆ ಅದ್ರ ಎರಡರಷ್ಟು ಅಂದರೆ ಫೋರ್ ಸೆಂಟಿಮೀಟರ್ ಇರಬೇಕು ಹಾಗಾಗಿ ಈಕ್ವಲ್ ಡಿಸ್ಟೆನ್ಸಲ್ಲೇ ತೆಗೆಬೇಕು ಕರೆಕ್ಟಾಗಿ ತೊಗೊಳ್ಳಿ ಇದಿಷ್ಟು ಆದಮೇಲೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಬರ್ದಿರ್ತೀರ ಮಿರರ್ ಬರೆದಿರ್ತೀರ ಪಿ ಎಫ್ ಸಿ ಎಲ್ಲ ಮಾರ್ಕ್ ಮಾಡ್ಕೊಳ್ತೀರಾ ಈಗ ಇನ್ನು ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಸಿ ಪಾಯಿಂಟ್ ಮೇಲೆ ಆಬ್ಜೆಕ್ಟನ್ನು ಇಟ್ಕೊಳ್ತೀರಾ ಹಿಂಗೆ ಎ ಬಿ ಆಬ್ಜೆಕ್ಟನ್ನು ಸಿ ಪಾಯಿಂಟ್ ಮೇಲೆ ಆಬ್ಜೆಕ್ಟನ್ನು ಇಡ್ತೀರಾ ಅಬ್ಜೆಕ್ಟನ್ನು ತಗೊಂಡಿದೀರಾ ಮೇನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಇನ್ ಡ್ರಾ ಎ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ಪ್ಯಾರ್ಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಒನ್ ರೇ ಆಫ್ ಲೈಟ್ ಏನಾಗಿರ್ಬೇಕಪ್ಪ ಅಂದರೆ ಪ್ರಿನ್ಸಿಪಲ್ ಆ್ಯಕ್ಸಿಸಿಗೆ ಆಗಿರೋ ಹಾಗೆ ಒಂದು ಲೈನ್ ಡ್ರಾ ಮಾಡ್ತಾ ಹೋಗ್ತೀರಾ ಆಫ್ಟರ್ ರಿಫ್ಲೆಕ್ಷನ್ ಮಿರರ್ ಮೇಲೆ ಬೆಳಕಿನ ಕಿರಣ ಬಿದ್ದು ರಿಫ್ಲೆಕ್ಷನ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಆಫ್ಟರ್ ರಿಫ್ಲೆಕ್ಷನ್ ಇಟ್ ರಿಫ್ಲೆಕ್ಟೆಡ್ ಬ್ಯಾಕ್ ಥ್ರೂ ಪ್ರಿನ್ಸಿಪಲ್ ಫೋಕಸ್ ಏನಾಗಿರಬೇಕು ರಿಫ್ಲೆಕ್ಷನ್ ಆಗಿ ಎಫ್ ಮುಖಾಂತರ ವಾಪಸ್ ಈ ರೀತಿ ಹೋಗುತ್ತೆ ಇದು ಒನ್ ರೂಲ್ ನೆಕ್ಸ್ಟ್ ಅನದರ್ ರೇ ಆಫ್ ಲೈಟ್ ಈಸ್ ಪಾಸ್ಡ್ ತ್ರೂ ಎಫ್ ಇನ್ನೊಂದು ರೇ ಆಫ್ ಲೈಟನ್ನು ಎಫ್ ಮುಖಾಂತರ ಪಾಸ್ ಆಗೋ ರೀತಿ ಡ್ರಾ ಮಾಡ್ತಾ ಹೋಗ್ತಾರೆ ನೋಡಿ ದಿಸ್ ಇಸ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈ ರೀತಿ ಎಫ್ ಮುಖಾಂತರ ಒಂದು ಪಾ ಇನ್ಸಿಡೆಂಟ್ ಆಯಿತು ಮಿರರ್ ಮೇಲೆ ಬಿದ್ದಂಥ ಬೆಳಕಿನ ಕಿರಣ ರಿಫ್ಲೆಕ್ಷನ್ ಆಯಿತು ರಿಫ್ಲೆಕ್ಷನ್ ಆದಮೇಲೆ ಏನಾಗಬೇಕು ರೂಲ್ ಪ್ರಕಾರ ಎಫ್ ಮುಖಾಂತರ ಬಂದಂಥ ಬೆಳಕಿನ ಕಿರಣ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಾಗಿ ವಾಪಾಸ್ ಹೋಗಬೇಕಾ ಈ ರೀತಿ ಪ್ಯಾರ್ಲಾಗಿ ಇದು ವಾಪಾಸ್ ಹೋಗುತ್ತೆ ನೋಡಿ ಪ್ಯಾರಲಾಗಿ ಬಂದಂಥ ಬೆಳಕಿನ ಕಿರಣ ಎಫ್ ಮುಖಾಂತರ ವಾಪಸ್ ಹೋಯಿತು ಎಫ್ ಮುಖಾಂತರ ಬಂದಂಥ ಬೆಳಕಿನ ಕಿರಣ ಪ್ಯಾ ಆಗಿ ವಾಪಾಸ್ ಹೋಗುತ್ತೆ ನೋಡಿ ಇದು ಒಂದು ರಿಫ್ಲೆಕ್ಟೆಡ್ರೆ ಇದೊಂದು ರೇ ಇವೆರಡು ರಿಫ್ಲೆಕ್ಟೆಡ್ರೆ ಯಾವ ಪಾಯಿಂಟಲ್ಲಿ ಇನ್ಸೆಕ್ಟ್ ಇಂಟರ್ಸೆಕ್ ಇಂಟರ್ಸೆಕ್ಟ್ ಆಗಿದೆ ನೋಡಬೇಕು ಇಲ್ಲಿ ಇನ್ಸೆ ಇಂಟರ್ಸೆಕ್ಟ್ ಆಗಿದಾವೆ ಆ ಒಂದು ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂದರೆ ಅದನ್ನು ಈ ರೀತಿ ಆರಾಮಾಗಿ ಬಂದರೆ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಹೇಳ್ತಾ ಹೋಗ್ತೀವಿ ಅವಾಗ ಇಲ್ಲಿ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅದು ಕೂಡ ಸಿ ಪಾಯಿಂಟಲ್ಲೇ ಇಮೇಜ್ ಫಾರ್ಮೇಷನ್ ಆಗುತ್ತೆ ಸೇಮ್ ಪೊಸಿಷನ್ ಇರುತ್ತೆ ಸೇಮ್ ಸೈಜ್ ಇರುತ್ತೆ ಏನು ಹೇಳ್ತಾ ಹೋಗ್ತೀವಿ ರೀ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಸಿ ಆ್ಯಂಡ್ ಸೇಮ್ ಶೇಪ್ ಸೇಮ್ ಶೇಪ್ ಅಥವಾ ಸೇಮ್ ಸೈಜ್ ಆಫ್ ದಿ ಆಬ್ಜೆಕ್ಟ್ ಆಬ್ಜೆಕ್ಟಿನ ಸೈಜ್ ಎಷ್ಟಿರುತ್ತೋ ಇಮೇಜ್ನ ಸೈಜು ಕೂಡ ಅಷ್ಟೇ ಇರುತ್ತೆ ಅಂಡ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಸಿ ಅಂತ ಹೇಳ್ತಾ ಹೋಗ್ತೀವಿ ನೇಚರ್ ಆಫ್ ಇಮೇಜ್ ಕೇಳ್ತಾರೆ ನೇಚರ್ ಆಫ್ ಇಮೇಜ್ ಬರೆಯೋಕ್ಕೆ ಬರಬೇಕು ಯಾವ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಟ್ ಸಿ ಸಿ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಇಮೇಜ್ ಇನ್ವರ್ಟೆಡ್ಡ ರಿಯಲ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಥವಾ ವರ್ಚುಲ್ ಆ್ಯಂಡ್ ಡೈರೆಕ್ಟ್ ಅಂತ ಹೇಳ್ತಾ ಹೋಗ್ತೀವಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂದರೆ ತಲೆ ಕೆಳಗೆ ಆಗಿರ್ತಕ್ಕಂಥ ಇಮೇಜ್ ಇದೆಯೋ ಏನೋ ಅಂತ ನೋಡ್ತಾ ಹೋಗಬೇಕು ಉಲ್ಟಾ ಇದೆಯಾ ಓಕೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಮೇಲೆ ಸೈಜ್ ನೋಡ್ತಾ ಹೋಗ್ತೀರಾ ಎ ಬಿ ಎಷ್ಟಿರ್ತೋ ಬಿ ಎಸ್ ಬಿ ಎ ಡ್ಯಾಶ್ ಬಿ ಡ್ಯಾಶು ಕೂಡ ಅಷ್ಟೇ ಇದ್ದರೆ ಸೇಮ್ ಸೈಜ್ ಅಂತ ಹೇಳ್ತಾ ಹೋಗ್ತಾರೆ ಕಡಿಮೆ ಇದ್ದರೆ ಡಿಮಿನಿಷಡ್ ಅಂತ ಹೇಳ್ತೀವಿ ಅದಕ್ಕಿಂತ ಕಡಿಮೆ ಇದ್ದರೆ ಇಲ್ಲಿ ಡಿಮಿನಿಷಡ್ ಅಂತಲೂ ಕೂಡ ಹೇಳ್ತೀವಿ ಪ್ಯಾಂಟ್ ಸೈಜ್ ಅಂತ ಹೇಳ್ತಾ ಹೋಗ್ತೀವಿ ಈ ರೀತಿ ಇಲ್ಲಿ ಅಟ್ ಸಿ ಸಿ ಪಾಯಿಂಟಲ್ಲಿ ನಾವು ಆಬ್ಜೆಕ್ಟನ್ನು ಇಟ್ಟಾಗ ಅದೇ ಸಿ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರ್ತದೆ ಬಟ್ ಆಫ್ ದ ಸೇಮ್ ಸೈಜ್ ಆಫ್ ದಿ ಆಬ್ಜೆಕ್ಟ್ ಆಬ್ಜೆಕ್ಟ್ನ ಸೈಜ್ ಎಷ್ಟಿರ್ತದೋ ಇಮೇಜ್ ಸೈಜು ಕೂಡ ಅಷ್ಟೇ ಇರುತ್ತೆ ಅನ್ನೋದು ಮೂರನೇ ಒಂದು ಎಕ್ಸಾಂಪಲಿಂದ ಗೊತ್ತಾಗ್ತಕ್ಕಂಥದ್ದು ನೆಕ್ಸ್ಟ್ ಪೊಸಿಷನ್ ನೋಡ್ತಾ ಹೋಗ್ತೀವಿ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ಎಫ್ ಅಂಡ್ ಸಿ ಈಗ ಆಬ್ಜೆಕ್ಟನ್ನು ನಾವು ಎಫ್ ಮತ್ತು ಸಿ ಮಧ್ಯೆ ಆಬ್ಜೆಕ್ಟನ್ನು ಇಟ್ಟಾಗ ನೋಡಿ ಆಸ್ ಇಟ್ ಈಸ್ ಸೇಮ್ ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ ಕಾನ್ಕೇಮಿರನ್ನು ಡ್ರಾ ಮಾಡ್ತಾ ಹೋಗ್ತೀರಾ ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಮಾರ್ಕ್ ಮಾಡ್ತಾ ಹೋಗ್ತೀರಾ ನಿಮಗೆ ಪಿ ಎಫ್ ಸಿ ಅನ್ನು ಮಾರ್ಕ್ ಮಾಡ್ತಾ ಹೋಗ್ತೀರಾ ಇದಿಷ್ಟು ಆಯಿತು ಇದಿಷ್ಟು ಸೇಮ್ ಮೂರು ಸ್ಟೆಪ್ಪು ಸೇಮ್ ನಾನು ಮತ್ತೆ ಪದೇ ಪದೇ ಹೇಳ್ತಾಯಿದ್ದೀನಿ ಪಿಯಿಂದ ಎಫ್ಗೆ ಎಷ್ಟು ಇರುತ್ತೋ ಎಫ್ ಇಂದ ಸಿಗೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರಬೇಕು ಇವೇನು ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ಸೆಂಟರ್ ಆಫ್ ಕರ್ಬೇಚರ್ ಮತ್ತು ಪ್ರಿನ್ಸಿಪಲ್ ಫೋಕಸ್ ಎರಡರ ಮಧ್ಯ ಆಬ್ಜೆಕ್ಟ್ ಇಟ್ಟಾಗ ಇಲ್ಲಿದೆ ನೋಡಿ ಆಬ್ಜೆಕ್ಟ್ ಎ ಬಿ ಅನ್ನೋ ಒಂದು ಆಬ್ಜೆಕ್ಟನ್ನು ಡ್ರಾ ಮಾಡ್ತಾ ಹೋಗಿದ್ದೀನಿ ಇದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದ್ದೀನಿ ಈಗ ಫಸ್ಟ್ ನಾವು ಪ್ರಿನ್ಸಿಪಲ್ ಆ್ಯಕ್ಸಿಸಿಗೆ ಪ್ಯಾರಲಾಗಿ ಒಂದು ಲೈನ್ ಡ್ರಾ ಮಾಡ್ತಾ ಹೋಗ್ತೀನಿ ಇನ್ಸಿಡೆಂಟಾಗಿ ರಿಫ್ಲೆಕ್ಷನ್ ಆದಮೇಲೆ ಅದು ಎಫ್ ಮುಖಾಂತರ ಇದು ವಾಪಸ್ ಬರುತ್ತೆ ನೆಕ್ಸ್ಟ್ ಅನದರ್ ರೇ ಆಫ್ ಲೈಟ್ ಈಸ್ ಪಾಸ್ಡಿದ್ರು ಸೆಂಟರ್ ಆಫ್ ಕರ್ಬೇರ್ ಇನ್ನೊಂದು ರೇ ಆಫ್ ಲೈಟ್ ಏನಾಗಿರ್ಬೇಕು ಸೆಂಟರ್ ಆಫ್ ಕರ್ಬೇಚರ್ ಮುಖಾಂತರ ಪಾಸ್ ಆಗಿದೆ ಸೆಂಟರ್ ಆಫ್ ಕರೇಚರ್ ಮುಖಾಂತರ ಪಾಸಾಗಿ ಇನ್ಸಿಡೆಂಟ್ ಆಯಿತು ಇನ್ಸಿಡೆಂಟಾಗಿ ಅದೇ ಡೈರೆಕ್ಷನ್ ವಾಪಸ್ ಬರುತ್ತಾ ಈ ರೀತಿ ವಾಪಸ್ ಬರ್ತಾ ಹೋಗುತ್ತೆ ಇಮೇಜ್ ಇಲ್ಲೊಂದು ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂದರೆ ಈ ಸಿನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಯಿತು ನೋಡಿ ಸೈಜ್ ಏನಾಗಿದೆ ಇಲ್ಲಿ ಆಬ್ಜೆಕ್ಟ್ ಸೈಜ್ ಚಿಕ್ಕದಿದೆ ಇಮೇಜ್ ಸೈಜ್ ಎಷ್ಟಾಗಿದೆ ದೊಡ್ಡದಿದೆಯಾ ಅಂದರೆ ಏನು ಹೇಳಬೇಕು ನಾವು ಹೇಳ್ತಾ ಹೋಗ್ತೀವಿ ಆಬ್ಜೆಕ್ಟ್ ಈಸ್ ಇಮೇಜ್ ಇಸ್ ಫಾರ್ಮ್ಡ್ ಬಿಹೈಂಡ್ ಸಿ ಸೀನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ ಅದೇ ರೀತಿ ಇದು ಕೂಡ ನೋಡಿರಿ ಯಾರೋ ಮಾರ್ಕ್ ಕೆಳಮುಖವಾಗಿದೆ ಇಲ್ಲಿ ಯಾರೋ ಮಾರ್ಕ್ ಮೇಲ್ಮುಖವಾಗಿದೆ ಹಾಗೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂತ ಹೇಳ್ತಾ ಹೋಗ್ತೀರಾ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಗಿದೆ ಸೈಜ್ ನೋಡಿದರೆ ಸೈಜ್ ಜಾಸ್ತಿ ಆಗಿದೆ ಅದನ್ನು ಎನ್ಲಾರ್ಜ್ಡ್ ಅಂತ ಹೇಳ್ತಾ ಹೋಗ್ತೀವಿ ದ ಸೈಜ್ ಆಫ್ ದ ಇಮೇಜ್ ಇಸ್ ಎನ್ಲಾರ್ಜ್ಡ್ ಅಂತ ಹೇಳ್ತೀವಿ ಮ್ಯಾಗ್ನಿಫೈಡ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ ಅದು ಜಾಸ್ತಿ ಆಗಿದೆ ಅಂತೇಳಿ ಹೇಳ್ತಾ ಹೋಗ್ತೀವಿ ಹಾಗಾಗಿ ನೇಚರ್ ಆಫ್ ಇಮೇಜ್ ಹೇಳ್ಬೇಕಪ್ಪ ಅಂದರೆ ಇಮೇಜ್ ಈಸ್ ಫಾರ್ಮ್ಡ್ ಬಿಹೈಂಡ್ ಸಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಎನ್ಲಾರ್ಜ್ಡ್ ಇಮೇಜ್ ಈಸ್ ಫಾರ್ಮ್ಡ್ ಅಂತೇಳಿ ಹೇಳ್ತಾ ಹೋಗ್ಬೇಕು ಯಾವಾಗ ಇನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ಎಫ್ ಅಂಡ್ ಸಿ ಅಂತ ಹೇಳಿದಾಗ ನೆಕ್ಸ್ಟ್ ಒನ್ ಅಟ್ ಎಫ್ ಈಗ ನಾವು ಎಕ್ಸಾಕ್ಟಾಗಿ ಎಫ್ ಪಾಯಿಂಟ್ ಮೇಲೆ ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದಾಗ ಇನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಎಫ್ ದ ಡ್ರಾ ಎ ರೇ ಆಫ್ ಲೈಟ್ ಫಸ್ಟ್ ಒಂದು ರೇ ಆಫ್ ಲೈಟ್ ಏನೇ ಇರಬೇಕು ಆಕ್ಸಿಸ್ಗೆ ಪ್ಯಾಲಲ್ ಆಗಿರಬೇಕು ಇನ್ಸಿಡೆಂಟಾಗಿ ರಿಫ್ಲೆಕ್ಟೆಡ್ ಆಗಿ ಎಫ್ ಮುಖಾಂತರ ಈ ರೀತಿ ವಾಪಸ್ ಹೋಗುತ್ತೆ ನೆಕ್ಸ್ಟ್ ಡ್ರಾ ಅನದರ್ ರೇ ಆಫ್ ಲೈಟ್ ಇಸ್ ಪಾಸ್ಡ್ ತ್ರೂ ದುರು ಸೆಂಟರ್ ಆಫ್ ಕರ್ವೆಚರ್ ಸೆಂಟರ್ ಆಫ್ ಕರ್ವೆಚರ್ ಮುಖಾಂತರ ಒಂದು ರೇ ಆಫ್ ಲೈಟನ್ನು ಡ್ರಾ ಮಾಡಿದರೆ ಮಿರರ್ ಮೇಲೆ ಬಿದ್ದಂಥ ಬೆಳಕಿನ ಕೀಣ ಇನ್ಸಿಡೆಂಟಾಗಿ ರಿಫ್ಲೆಕ್ಷನ್ ಆಗಿ ಮತ್ತು ಅದು ಡೈರೆನ್ ವಾಪಸ್ ಬರುತ್ತಾ ಈ ರೀತಿ ವಾಪಸ್ ಬರುತ್ತೆ ಇವೆರಡೂ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಯಾವುದೋ ಒಂದು ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಎಲ್ಲ ಒಂದು ಕಡೆ ಮೀಟ್ ಆಗ್ತಾ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಹಾಗಾಗಿ ಇಮೇಜ್ ಏನು ಹೇಳಬೇಕು ಇಮೇಜ್ ಈಸ್ ಅಟ್ ಇನ್ಫಿನಿಟಿ ಅಂತ ಹೇಳ್ತಾ ಹೋಗ್ತೀವಿ ಯಾವಾಗ ಇಮೇಜ್ ಎಫ್ ಪಾಯಿಂಟಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ನೋಡಿ ಫಸ್ಟ್ ಒನ್ ನಾನು ಕೇಸ್ ಮಾಡಿದಾಗ ಆಬ್ಜೆಕ್ಟನ್ನು ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಇಟ್ಟಿದ್ದೆ ಆಬ್ಜೆಕ್ಟನ್ನು ಎಲ್ಲಿಟ್ಟಿದ್ದೆ ಅಟ್ ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟ್ ಇಟ್ಟಾಗ ಎಫ್ ಪಾಯಿಂಟಲ್ಲಿ ನಿಮಗೆ ಇಮೇಜ್ ಫಾರ್ಮೇಷನ್ ಆಗಿತ್ತು ಪಾಯಿಂಟ್ ಸೈಜ್ಡು ಇಮೇಜ್ ಇಸ್ ಫಾರ್ಮುಡಾಟ್ ಎಫ್ ಅಂತ ಹೇಳಿದ್ದೆ ಅದೇ ಥರ ಈಗ ಉಲ್ಟ ನೋಡಿ ಆಬ್ಜೆಕ್ಟನ್ನು ಎಫ್ ಪಾಯಿಂಟ್ ಮೇಲೆ ಇಟ್ಟಿದ್ದೀನಿ ಇಮೇಜ್ ಏನಾಗುತ್ತೆ ಈಗ ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಆಮೇಲೆ ಸೈಜ್ ಏನಾಗಿರುತ್ತಪ್ಪ ಅಂದರೆ ಅಲ್ಲಿ ಭಾಳ ಚಿಕ್ಕದ ಚುಕ್ಕಿ ಆಕಾರದ ಸೈಜ್ ಬಂದಿರ್ತೈತೆ ಇಲ್ಲಿ ಅದು ದೊಡ್ಡ ಸೈಜ್ ಎನ್ಲಾರ್ಜ್ಡ್ ಲಾರ್ಜ್ಡ್ ಇಮೇಜ್ ಬಂದಿರುತ್ತೆ ಹೈಲಿ ಮ್ಯಾಗ್ನಿಫೈಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಇದೇ ಒಂದು ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡೆ ಪ್ರೊಜೆಕ್ಟ್ಗಳು ನೋಡಿದಿರಲ್ಲ ಚಿಕ್ಕದಾಗಿ ಲ್ಯಾಪ್ಟಾಪಲ್ಲಿ ಬರ್ತಕ್ಕಂಥ ಇಮೇಜು ದೊಡ್ಡ ಸ್ಕ್ರೀನಲ್ಲಿ ಬರ್ತಾ ಇರ್ತದೆ ಫಿಲ್ ಚಿಲಮ ಫಿಲಮ್ ಥಿಯೇಟ್ರ್ಗಳಲ್ಲಿ ಈ ರೀತಿ ನೋಡಿರ್ಬೋದು ಲ್ಯಾಪ್ಟಾಪ್ಗಳಲ್ಲಿ ನೋಡಿರ್ಬೋದು ಪ್ರೊಜೆಕ್ಟ್ಗಳಲ್ಲಿ ನೋಡಿರ್ಬೋದು ಇದೇ ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಹೋಗ್ತಾರೆ ಅಲ್ಲಿ ಈ ರೀತಿ ಮಿರರ್ಗಳನ್ನು ಬೇರೆ ಬೇರೆ ಪೊಸಿಷನ್ಸಲ್ಲಿ ಇಡೋದ್ರಿಂದ ಅಲ್ಲಿ ಒಂದು ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಎಫ್ ಪಾಯಿಂಟಲ್ಲಿ ಇಮೇಜನ್ನು ಇಟ್ಟಾಗ ಆಬ್ಜೆಕ್ಟನ್ನು ಇಟ್ಟಾಗ ಅದರ ಇಮೇಜು ಭಾಳ ದೃಢದಾಗಿ ಕಾಣ್ತಾ ಹೋಗುತ್ತೆ ಹಾಗಾಗಿ ಅದರ ನೇಚರ್ ಹೇಳೋದಾದರೆ ಇಮೇಜ್ ಇಸ್ ಫಾರ್ಮ್ಡ್ ಅಟ್ ಇನ್ಫಿನಿಟಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಜೊತೆಗೆ ಹೈಲಿ ಮ್ಯಾಗ್ನಿಫೈಡ್ ಅಂತ ಹೇಳ್ತಾ ಹೋಗ್ತೀವಿ ಹೈಲಿ ಎನ್ ಲಾರ್ಜ್ಡ್ ಅಥವಾ ಹೈಲಿ ಮ್ಯಾಗ್ನಿಫೈಡ್ ಇಮೇಜಿಸ್ ಫಾರ್ಮ್ಡ್ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಎಫ್ ಎಫ್ ಪಾಯಿಂಟ್ ಮೇಲೆ ಆಬ್ಜೆಕ್ಟ್ ಇಟ್ಟಾಗ ಅದರ ಇಮೇಜು ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಎನ್ ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಅಂತೇಳಿ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡಿ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಈಗ ನಾವು ಆಬ್ಜೆಕ್ಟನ್ನು ಎಫ್ ಮತ್ತು ಪಿ ಮಧ್ಯೆ ಇಟ್ಟಾಗ ನೋಡಿ ಫಸ್ಟು ನಾವು ಮಿರರ್ ಡ್ರಾ ಮಾಡ್ಕೊಳ್ಳಿ ಜೊತೆಗೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಡ್ರಾ ಮಾಡ್ಕೊಳ್ಳಿ ಪಿ ಎಫ್ ಸಿ ಅನ್ನು ಮಾರ್ಕ್ ಮಾಡಿ ಈಗ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಅಂದರೆ ಪ್ರಿನ್ಸಿಪಲ್ ಫೋಕಸ್ ಮತ್ತು ಪೋಲ್ ಮಧ್ಯೆ ಆಬ್ಜೆಕ್ಟನ್ನಿಟ್ಟು ಈ ರೀತಿ ಆಬ್ಜೆಟನ್ನು ಪ್ಲೇಸ್ ಮಾಡಿದೀನಿ ಫಸ್ಟ್ ಡ್ರಾ ಎ ರೇ ಆಫ್ ಆಫ್ಲೈಟಿಸ್ ಪ್ಯಾಲಲ್ ಟು ಪ್ರಿನ್ಸಿಪಲ್ ಆ್ಯಕ್ಸಿಸ್ ಆ್ಯಂಡ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ತ್ರೂ ಎಫ್ ಎಫ್ ಮುಖಾಂತರ ಈ ರೀತಿ ಪಾಸ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಅನದರ್ ರೇ ಇಸ್ ಪಾಸಸ್ ತ್ರೂ ಸೆಂಟರ್ ಆಫ್ ಕರ್ವೆಚರ್ ಸೆಂಟರ್ ಆಫ್ ಕರ್ವೆಚರ್ ಮುಖಾಂತರ ಪಾಸ್ ಆಗೋ ರೀತಿ ಒಂದು ಲೈನ್ ಡ್ರಾ ಮಾಡ್ತಾ ಹೋಗ್ತಾರೆ ಇನ್ಸಿಡೆಂಟ್ ಆಯಿತು ರಿಫ್ಲೆಕ್ಷನ್ಗೆ ಅದೇ ವಾಪಸ್ ಬಂತ ನೋಡಿ ಇವೆರಡು ನೋಡಿರಿ ಇವೆರಡು ಕೂಡ ಯಾವುದೇ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗೋದೇ ರೀತಿ ಕಾಣ್ಲಿ ಹೋಗ್ತಾ ಹೋಗ್ತೀನಿ ಗ್ಯಾಪ್ ಜಾಸ್ತಿ ಆಗುತ್ತೆ ಇಂಟರ್ಸೆಕ್ಟ್ ಆಗಲ್ಲ ಅದರ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಲ್ಲಿ ಎರಡು ಲೈನ್ಸ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆದರೆ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಇವೆರಡು ಹೋಗ್ತಾ ಹೋಗ್ತಾ ಹೋಗ್ತೀನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೋಗ್ತೀವಿ ಇಂಟರ್ಸಕ್ಷನ್ ಇಂಟರ್ಸೆಕ್ಷನ್ ಆಗಲ್ಲ ಆದರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ನೋಡಿ ಮಿರರ್ನ ಹಿಂಭಾಗದ ನೋಡಬೇಕು ಈಗ ಮಿರರ್ನ ಹಿಂಭಾಗದಲ್ಲಿ ಈ ಬಿಹೈಂಡ್ ಮಿರರ್ ನೋಡ್ತಾ ಹೋಗ್ತೀರಾ ನೋಡಿ ಈ ರೀತಿ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಹೋಗ್ತಾ ಇದೆಯಾ ಬೆಳಕಿನ ಕಿರಣ ಈ ಒಂದು ರೈ ರೇ ಆಫ್ ಲೈಟನ್ನು ಈ ರೀತಿ ಹಿಂದುಗಡೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು ಡಾಟ್ 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 ಲೈನಲ್ಲಿ ಅದೇ ರೀತಿ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಇನ್ಸಿಡೆಂಟ್ ಆಗ್ತಕ್ಕಂಥ ಬೆಳಕಿನ ಕಿರಣವನ್ನು ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋದರೆ ಈ ರೀತಿ ಇಂಟರ್ಸೆಕ್ಟ್ ಆಗ್ತಾ ಹೋಗುತ್ತೆ ಈ ಎರಡು ಎಕ್ಸ್ಟೆಂಡ್ ಆಗಿರ್ತಕ್ಕಂಥ ಲೈನ್ಗಳು ಯಾವುದೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತವೆ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಎ ಡ್ಯಾಶ್ ಬಿ ಡ್ಯಾಶ್ ದ ಇಮೇಜ್ ವೆನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಇನ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ ಎಫ್ ಮತ್ತು ಪಿ ಮಧ್ಯೆ ಆಬ್ಜೆಕ್ಟ್ ಇಟ್ಟಾಗ ಅದರ ಇಮೇಜು ಬಿಹೈಂಡ್ ಮಿರರ್ ಮಿರರಿನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಜೊತೆಗೆ ಎ ಡ್ಯಾಶ್ ಬಿ ಡ್ಯಾಶ್ ಅಂದರೆ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಅಂತ ಹೇಳ್ತೀವಿ ಅಂದರೆ ಆರೋ ಮಾರ್ಕ್ ಇಲ್ಲಿ ಮೇಲ್ಮುಖವಾಗಿದೆ ಇಲ್ಲಿ ಆರೋ ಮಾರ್ಕ್ ಮೇಲ್ಮುಖವಾಗಿದೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಅಂದರೆ ತಲೆ ಕೆಳಗಿರ್ತಕ್ಕಂಥ ಇಮೇಜ್ ಬರಲ್ಲ ಇಲ್ಲಿ ಇಲ್ಲಿ ನೇರವಾಗಿರ್ತಕ್ಕಂಥ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅದನ್ನು ವರ್ಚುವಲ್ ಆ್ಯಂಡ್ ಎರಾಕ್ಟ್ ಇಮೇಜ್ ಅಂತ ಹೇಳ್ತಾ ಹೋಗ್ತೀವಿ ಜೊತೆಗೆ ಸೈಜಲ್ಲೂ ಕೂಡ ಮ್ಯಾಗ್ನಿಫೈಡ್ ಆಗಿದೆ ಹಾಗಾಗಿ ಮ್ಯಾಗ್ನಿಫೈಡ್ ಇಮೇಜ್ ಅಂತಲೂ ಕೂಡ ಹೇಳ್ತಾ ಹೋಗ್ತೀವಿ ವರ್ಚುವಲ್ ಎರಾಕ್ಟ್ ಮ್ಯಾಗ್ನಿಫೈಡ್ ಇಮೇಜ್ ಆ್ಯಂಡ್ ಪೊಸಿಷನ್ ಅಂತ ಹೇಳಿದ್ರೆ ಬಿಹೈಂಡ್ ದ ಮಿರರ್ ಬಿಹೈಂಡ್ ದ ಮಿರರ್ ಇಮೇಜ್ ಫಾರ್ಮೇಷನ್ ಆಗಿದೆ ಅಂತ ಕೂಡ ಹೇಳ್ತಾ ಹೋಗ್ತೀವಿ ಈ ರೀತಿ ಬೇರೆ ಬೇರೆ ಪೊಸಿಷನ್ಸಲ್ಲಿ ಆಬ್ಜೆಕ್ಟನ್ನು ಇಡೋದ್ರ ಮುಖಾಂತರ ರೇಡ್ ಆಗಿರೋ ಮುಖಾಂತರ ನಾವು ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಕಾನ್ಕಿ ಮಿರರಲ್ಲಿ ಅನ್ನೋದನ್ನು ನೋಡ್ತಾ ಹೋದ್ವಿ ನೋಡಿ ಅದನ್ನೇ ಒಂದು ಗ್ಲಾನ್ಸ್ ಮಾಡೋದಾದರೆ ಫಾರ್ಮೇಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜ್ ಬೈ ಕಾನ್ ಮಿರರ್ ಫಸ್ಟ್ ಪೊಸಿಷನ್ ಆಫ್ ಆಬ್ಜೆಕ್ಟ್ ಪೊಸಿಷನ್ ಆಫ್ ದಿ ಇಮೇಜ್ ಸೈಜ್ ಆಫ್ ದಿ ಇಮೇಜ್ ನೇಚರ್ ಆಫ್ ಇಮೇಜ್ ಫಸ್ಟ್ ಆಬ್ಜೆಕ್ಟನ್ನು ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಅದರ ಪೊಸಿಷನ್ ಇಮೇಜಲ್ಲಿ ಫಾರ್ಮೇಷನ್ ಆಗಿರ್ತದೆ ಅಟ್ ಫೋಕಸ್ ಎಫ್ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರ್ತದೆ ಅದರ ಸೈಜ್ ಏನಾಗಿರ್ತದೆ ಹೈಲಿ ಡಿಮಿನಿಸ್ಟೆಡ್ ಸೈಜ್ ಅಂದರೆ ಭಾರಿ ಪಾಯಿಂಟ್ ಸೈಜ್ ಚುಕ್ಕಿ ಆಕಾರ ಇರ್ತದೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ ತಲೆ ಕೆಳಗಿರ್ತಕ್ಕಂಥ ಮಿಥ್ಯಾ ಪ್ರತಿಬಿಂಬ ಉಂಟಾಗಿರ್ತದೆ ಅಂತ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಬಿಹೈಂಡ್ ಸಿ ಸೀನ ಹಿಂಭಾಗದಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಬಿಟ್ವೀನ್ ಎಫ್ ಆ್ಯಂಡ್ ಸಿ ಎಫ್ ಆ್ಯಂಡ್ ಸಿ ಮಧ್ಯೆ ಆಬ್ಜೆಕ್ಟ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅದು ಸ್ವಲ್ಪ ಡಿಮಿನಿಸ್ಟೆಡ್ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರ್ತದೆ ಡಿಮಿನಿಷೆಡ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರುತ್ತೆ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಸಿ ಎಕ್ಸಾಕ್ಟಾಗಿ ಸಿ ಪಾಯಿಂಟಲ್ಲಿ ಅನ್ನೋ ಆಬ್ಜೆಟನ್ನು ಇಟ್ಟಾಗ ಅದೇ ಪಾಯಿಂಟಲ್ಲಿ ಅಟ್ ಸಿ ಪಾಯಿಂಟಲ್ಲೇ ಇಮೇಜ್ ಫಾರ್ಮ್ ಫಾರ್ಮೇಷನ್ ಆಗುತ್ತೆ ಸೇಮ್ ಸೈಜ್ ಇರುತ್ತೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರುತ್ತೆ ಬಿಟ್ವೀನ್ ಸಿ ಆ್ಯಂಡ್ ಎಫ್ ನೆಕ್ಸ್ಟ್ ಸಿ ಮತ್ತು ಎಫ್ ಮಧ್ಯೆ ಆಬ್ಜೆಕ್ಟನ್ನು ಇಟ್ಟಾಗ ಬಿಹೈಂಡ್ ಸಿ ಸಿನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರುತ್ತೆ ಅಟ್ ಎಫ್ ಈಗ ಎಕ್ಸಾಟಾಗಿ ಎಫ್ ಪಾಯಿಂಟಲ್ಲಿ ನಾವು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದಾಗ ಇನ್ಫಿನಿಟ್ ಡಿಸ್ಟೆನ್ಸಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಹೈಲಿ ಎನ್ಲಾರ್ಜ್ಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ಆಗಿರುತ್ತೆ ನೆಕ್ಸ್ಟ್ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಪಿ ಮತ್ತು ಎಫ್ ಮಧ್ಯೆ ಆಬ್ಜೆಕ್ಟನ್ನು ಇಟ್ಟಾಗ ಬಿಹೈಂಡ್ ದ ಮಿರರ್ ಮಿರರ್ನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಎನ್ಲಾಜ್ಡ್ ಇಮೇಜ್ ಆಗಿರುತ್ತೆ ಜಸ್ಟ್ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಇಮೇಜ್ ಆಗಿರುತ್ತೆ ಒಂದೇ ಒಂದು ಕೇಸಲ್ಲಿ ಮಾತ್ರ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಇಮೇಜ್ ಬರೋದು ನೇರವಾಗಿರ್ತಕ್ಕಂಥ ಇಮೇಜ್ ಬರೋದು ಯಾವುದರಲ್ಲಿ ಮಿರರ್ ಕಾನ್ಕ್ಯು ಮಿರರಲ್ಲಿ ಒಂದು ಪೊಸಿಷನಲ್ಲಿ ಯಾವುದು ಆ್ಯಂಡ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಪಿ ಮತ್ತು ಎಫ್ ಮಧ್ಯೆ ಆಬ್ಜೆಕ್ಟನ್ನು ಇಟ್ಟಾಗ ಆ ಒಂದು ಪೊಸಿಷನಲ್ಲಿ ಮಾತ್ರ ಇಮೇಜು ಏನಾಗಿರುತ್ತೆ ನೇಚರ್ ಆಫ್ ದಿ ಇಮೇಜು ವರ್ಚುಯಲ್ ಆ್ಯಂಡ್ ಏರ್ಯಾಕ್ಟಿವ್ ಇಮೇಜ್ ಆಗಿರುತ್ತೆ ಅಂತೇಳಿ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಹಾಗಾದ್ರೆ ಯೂಸಸ್ ಆಫ್ ಕಾನ್ ಕೆ ಮಿರರ್ಸ್ ಕಾನ್ ಕೆ ಮಿರಾರನ್ನು ಯೂಸಸ್ ಏನು ಈಗ ಮಿರರಲ್ಲಿ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಗೊತ್ತಾಯಿತು ಯಾವ್ಯಾವ ಪೊಸಿಷನಲ್ಲಿ ಇಟ್ಟಾಗ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅದರ ನೇಚರ್ ಯಾವ ರೀತಿ ಇರುತ್ತೆ ಅಂತ ರೇಡ್ಯಾಗ್ರಾಮ್ ಮುಖಾಂತರ ಈ ಕಲ್ತ್ರಿ ಆ ರೇಡ್ ಆಗ್ರಾಮ್ಗಳು ಭಾಳ ಇಂಪಾರ್ಟೆಂಟು ಆ ಆರು ರೇಡ್ಯಾಗ್ರಾಮಲ್ಲಿ ಯಾವುದಾದ್ರೂ ಒಂದನ್ನು ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಕೇಳಕ್ಕೆ ಕೇಳ್ತಾರೆ ಡ್ರಾಯ್ ಎಸ್ಕಿಮ್ಯಾಟಿಕ್ ರೇ ಡಯಾಗ್ರಾಮ್ ಮೇನ್ ಆಬ್ಜೆಕ್ಟ್ ಇಸ್ ಪ್ಲೇಸ್ಡ್ ಅಟ್ ಸಿ ಇಂದ ಕಾನ್ಕೇವ್ ಮಿರರ್ ಅಂತ ಕೇಳ್ತಾ ಹೋಗ್ತಾರೆ ಈ ರೀತಿ ಕೇಳ್ತಾ ಹೋದಾಗ ನೀವು ಮಿರರ್ ಬರೆಯಕ್ಕೆ ಬರಬೇಕು ಆರು ಕಲ್ತಿರಬೇಕು ಕಲಿತಿರಬೇಕು ಆಗಿ ಹಾಗಾಗಿ ನಿಮಗೆ ಅದು ವೆರಿ ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಯೂಸರ್ಸ್ ಆಫ್ ಕಾನ್ಕೆ ಮಿರರ್ ಕಾನ್ಕೆ ಮಿರರ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ನೋಡಿರ್ಬೋದು ಕಾನ್ಕೆ ಮಿರರ್ಸ್ ಆರ್ ಯೂಸ್ ನೋಡಿ ನಾವು ಶೇವಿಂಗ್ ಮಿರರ್ಸ್ ನೀವು ನೋಡಿರ್ಬೋದು ಸಲೂನ್ಗಳಲ್ಲಿ ಶೇವಿಂಗ್ ಸಲೂನ್ಗಳಲ್ಲಿ ಮೆನ್ಸ್ ಸಲೂನ್ಗಳಲ್ಲಿ ಎಲ್ಲೆಲ್ಲ ನೋಡಿರ್ತೀರ ಆ ಮಿರರ್ಗಳಲ್ಲಿ ಕಾನ್ ಕೇವ್ ಮಿರರನ್ನು ಯೂಸ್ ಮಾಡ್ತಾ ಹೋಗ್ತಾರೆ ಟಾರ್ಚರ್ಸ್ ಸರ್ಚ್ ಲೈಟ್ ಆ್ಯಂಡ್ ವೆಹಿಕಲ್ ಹೆಡ್ಲೈಟ್ಸ್ಗಳಲ್ಲಿ ನಾವು ಮಿರಾಗ ಯೂಸ್ ಮಾಡ್ತೇವೆ ಟಾರ್ಚ್ಗಳು ನೋಡಿರಲ್ಲ ಟಾರ್ಚ್ಗಳು ಸರ್ಚ್ ಲೈಟ್ ಸರ್ಚ್ ಲೈಟ್ಗಳನ್ನು ನಾವು ಏನಾದರೂ ಸರ್ಚ್ ಮಾಡಬೇಕಾದ್ರೆ ಸರ್ಚ್ ಲೈಟ್ ಯೂಸ್ ಮಾಡ್ತಾರೆ ಸರ್ಚ್ ಲೈಟ್ಗಳಲ್ಲಿ ಅಲ್ಲಿ ವೆಹಿಕಲ್ಸ್ಗಳು ನೋಡಿರ್ಬೋದು ವೆಹಿಕಲ್ಸ್ಗಳ ಹೆಡ್ಲೈಟ್ಗಳೇ ಅಥವಾ ವೇಳೆ ವೆಹಿಕಲ್ಸ್ ಲೈಟ್ ಯೂಸ್ ಮಾಡ್ತಾ ಹೋಗ್ತಾರೆ ಆ ವೆಡ್ ಹೆಡ್ಲೈಟ್ಸ್ಗಳಲ್ಲೆಲ್ಲ ಕಾನ್ ಕೆಮಿರಾನ ಯೂಸ್ ಮಾಡ್ತಾ ಹೋಗ್ತೀವಿ ಬಿಕಾಸ್ ಯಾಕೆ ನಾವು ಕಾನ್ ಕೆಮಿರಾನ ಯೂಸ್ ಮಾಡ್ತೇವಪ್ಪ ಅಂದರೆ ಬಿಕಾಸ್ ಕಾನ್ಕೆಮಿರಾಸ್ ಪ್ರೊಡ್ಯೂಸ್ ಅ ಸ್ಟ್ರಾಂಗ್ ಬೀಮ್ ಆಫ್ ಲೈಟ್ ಸ್ಟ್ರಾಂಗ್ ಬೀಮ್ ಆಫ್ ಲೈಟ್ ಆ್ಯಂಡ್ ಇಟ್ ಎನೇಬಲ್ ದ ಇಟ್ ಎನೇಬಲ್ ದ ರೋಡ್ ಕ್ಲಿಯರ್ಲಿ ಅಂತ ಹೇಳ್ತಾ ಹೋಗ್ತೀವಿ ರೋಡ್ ನೀಟಾಗಿ ಕಾಣ್ತಾ ಹೋಗುತ್ತೆ ರೋಡ್ ತುಂಬ ಬೆಳಕು ಬಿದ್ದಿರ್ತದೆ ಅದ್ರ ಜೊತೆ ಸ್ಟ್ರಾಂಗ್ ಭೀಮಾ ಫ್ಲೈಟ್ ಪಾರ್ಲರ್ ಆಫ್ ಫ್ಲೈಟ್ ಪ್ರೊಡಸ್ಟ್ ಆಗಿರುತ್ತೆ ಆ ಉದ್ದೇಶದಿಂದ ನಾವು ಟಾರ್ಚ್ ಲೈಟ್ಗಳಲ್ಲಿ ಸರ್ಚ್ ಲೈಟ್ಗಳಲ್ಲಿ ಜೊತೆಗೆ ವೆಹಿಕಲ್ಸ್ ಹೆಡ್ಲೈಟ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಯೂಸ್ಡ್ ಬೈ ಡೆಂಟಿಸ್ಟ್ ಟು ಗೆಟ್ ಅ ಲಾರ್ಜ್ ಇಮೇಜ್ ಆಫ್ ದ ಪೇಷೆಂಟ್ ಟೀತ್ ನೋಡಿರ್ಬೋದು ಡೆಂಟಿಸ್ಟ್ಗಳು ಹಲ್ಲುಗಳನ್ನು ಉಳುಕಲ್ಲುಗಳನ್ನು ಚೆಕ್ ಮಾಡಬೇಕಾದ್ರೆ ಅಲ್ಲಿ ಇನ್ನು ಕಾನ್ ಮಿರರ್ ಅನ್ನು ಯೂಸ್ ಮಾಡಿರ್ತಾರೆ ಅದು ಕಾನ್ಕೇವ್ ಮಿರರ್ ಇಂದಾಗಿರ್ತಕ್ಕಂಥದ್ದು ಅಲ್ಲೂ ದೊಡ್ಡದಾಗಿ ಕಾಣ್ತಾ ಹೋಗಿದೆ ಎನ್ಲಾಜ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಏನಾದ್ರು ಚಿಕ್ಕ ಪುಟ್ಟ ಉಳುಕು ಹುಳ ಇದ್ರು ಕೂಡ ನೀಟಾಗಿ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಹಾಗಾಗಿ ಅಂತ ಮಿರರ್ ಕಾನ್ಕೇವ್ ಕಾನ್ಕೆ ಮಿರರ್ಗಳನ್ನು ಯೂಸ್ ಮಾಡಿದ್ದಾರೆ ಇನ್ನು ಸೋಲಾರ್ ಫಾರ್ನೇಸ್ ಟು ಕಾನ್ಸ್ ಕಾನ್ಸಂಟ್ರೇಟ್ ಈಟ್ ನೋಡಿ ಇಲ್ಲಿ ಈಟನ್ನು ಕಾನ್ಸಂಟ್ರೇಷನ್ ಮಾಡೋಕ್ಕೋಸ್ಕರ ಸೋಲಾರ್ ಕುಕ್ಕರ್ಗಳು ಅಲ್ಲೆಲ್ಲ ಮಿರರ್ಗಳನ್ನು ಯೂಸ್ ಮಾಡ್ತಾರೆ ಯಾವ ಮಿರರ್ ಯೂಸ್ ಮಾಡ್ತಾರೆ ಮಿರರ್ ಕಾನ್ ಕೆ ಮಿರರ್ ಏನು ಮಾಡುತ್ತಪ್ಪ ಅಂದರೆ ಇಟ್ ಕಾನ್ ಇಟ್ ಕಾನ್ಸಂಟ್ರೇಟ್ ದ ಸೋಲಾರ್ ಫರ್ನೇ ಸೋಲಾರ್ ಫರ್ನೇಸ್ಗಳಲ್ಲಿ ಈಟನ್ನು ಕಾನ್ಸಂಟ್ರೇಷನ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ ನೋಡಿ ಇಲ್ಲಿ ಸರ್ಚ್ ಲೈಟ್ಲಿ ಕಾಣ್ತಾ ಇದೆಯಲ್ಲ ಈ ರೀತಿ ಸರ್ಚ್ಲೈಟ್ಗಳು ಬಳಸಿರ್ತಾರೆ ಈ ರೀತಿ ಪ್ಯಾರಲ್ ಬೀಮ್ ಆಫ್ ಲೈಟ್ ಪ್ರೊಡ್ಯೂಸ್ ಆಗಿರುತ್ತೆ ವೆಹಿಕಲ್ ಹೆಡ್ಲೈಟ್ ಆಗಿರ್ಬೋದು ನೋಡಿ ಇಲ್ಲಿ ವೆಹಿಕಲ್ ಹೆಡ್ಲೈಟ್ಗಳಲ್ಲೂ ಕೂಡ ಈ ರೀತಿ ಸರ್ ನಾವು ಕಾನ್ ಮಿರರನ್ನು ಯೂಸ್ ಮಾಡ್ತೀವಿ ಸರ್ಚ್ ಲೈಟ್ ಆಗಿರ್ಬೋದು ಈ ರೀತಿ ನೋಡಿ ಇಲ್ಲಿ ಹಲ್ಲುಗಳಲ್ಲಿ ಇರ್ತಕ್ಕಂಥ ಉಳುಕಲ್ಗಳನ್ನು ಚೆಕ್ ಮಾಡೋಕ್ಕೆ ಇಲ್ಲಿ ಮಿರರ್ ಯೂಸ್ ಮಾಡ್ತಾರಲ್ಲ ಆ ಥರ ಒಂದು ಡೆಂಟಿಸ್ಟ್ಗಳು ಕೂಡ ಯೂಸ್ ಮಾಡ್ತಕ್ಕಂಥದ್ದು ಕಾನ್ಕೇವ್ ಮಿರರ್ ದೀಸ್ ಆರ್ ದಿ ಯೂಸಸ್ ಆಫ್ ಕಾನ್ಕೇವ್ ಮಿರರ್ ದೆನ್ ಕಾನ್ಕೇವ್ ಮಿರರ್ಸ್ ಆರ್ ಯೂಸ್ಡ್ ಆಸ್ ಶೇವಿಂಗ್ ಮಿರರ್ಸ್ ಟಾರ್ಚಸ್ ಸರ್ಚ್ ಲೈಟ್ ಆ್ಯಂಡ್ ವೆಹಿಕಲ್ ಹೆಡ್ ಲೈಟ್ಸ್ ಯೂಸ್ಡ್ ಬೈ ಡೆಂಟಿಸ್ಟ್ ಟು ಗೆಟ್ ಲಾರ್ಜ್ ಇಮೇಜಸ್ ಆಫ್ ಪೇಷೆಂಟ್ಸ್ ಟೀತ್ ಆ್ಯಂಡ್ ಇನ್ ಸೋಲಾರ್ ಫರ್ನೆಸ್ ಟು ಕಾನ್ಸನ್ಟ್ರೇಟ್ ಈಟ್ ಸೋಲಾರ್ ಫರ್ನಿಯಸ್ಗಳಲ್ಲಿ ಕೂಡ ಕಾನ್ಕೆ ಮಿರರ್ನ ಯೂಸ್ ಮಾಡ್ತೀವಿ ಬಿಕಾಸ್ ಅಲ್ಲಿ ಈಟನ್ನು ಕಾನ್ಸನ್ಟ್ರೇಷನ್ ಮಾಡೋಕ್ಕೋಸ್ಕರ ಸೋಲಾರ್ ಫರ್ನೇಸ್ಗಳಲ್ಲಿ ಕಾನಿಕೆ ಮಿರರನ್ನು ಯೂಸ್ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಇಮೇಜ್ ಫಾರ್ಮೇಷನ್ ಬೈ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ರು ಕೂಡ ಕಲ್ತಿದ್ದೀರ ಕಾನ್ವೆಕ್ಸ್ ಮಿರರ್ ಅಂದರೆ ಗೊತ್ತಿದೆ ಅದು ಔಟ್ವರ್ಡ್ ಡೈರೆಕ್ಷನಲ್ಲಿ ರಿಫ್ಲೆಕ್ಟಿಂಗ್ ಸರ್ಫೇಸ್ ಬೆಂಡಿಂಗ್ ಆಗಿರ್ತದೆ ಸ್ಪೆರಿಕಲ್ ಮಿರರ್ ಇನ್ ವಿಚ್ ದ ರಿಫ್ಲೆಕ್ಟಿಂಗ್ ಸರ್ಫೇಸಸ್ ಈಸ್ ಬೆಂಡಿಂಗ್ ಔಟ್ವರ್ಡ್ ಇಸ್ ಕಾಲ್ಡ್ ಕಾನ್ವೆಕ್ಸ್ ಮಿರರ್ ಈ ರೀತಿ ಹೊರಮುಖವಾಗಿ ಬೆಂಡಾಗಿದ್ದರೆ ಕಾನ್ವೆಕ್ಸ್ ಮಿರರು ಒಳಮುಖವಾಗಿ ಬೆಂಡಾಗಿದ್ದರೆ ಕಾಣಿಕೆ ಮಿರರು ಇಲ್ಲಿ ಕೂಡ ಆಬ್ಜೆಕ್ಟನ್ನು ನಾವು ಯಾವ ಬೇರೆ ಬೇರೆ ಆಬ್ಜೆಕ್ಟ್ ಆಬ್ಜೆಕ್ಟನ್ನು ಪ್ಲೇಸ್ ಮಾಡೋದ್ರ ಮುಖಾಂತರ ಇಮೇಜ್ ಫಾರ್ಮೇಷನ್ ನೋಡ್ತಾ ಹೋಗ್ಬೋದು ಇಲ್ಲಿ ಎರಡು ಪೊಸಿಷನ್ ನೋಡ್ತಾ ಹೋಗ್ತೀವಿ ಫಸ್ಟ್ ಒನ್ ಅಟ್ ಇನ್ಫಿನಿಟಿ ಮೀನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ಯಾವ ರೀತಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡಿದ್ರೆ ಔಟು ಇಮೇಜ್ ಫಾರ್ಮ್ ಇನ್ ಎ ಕಾನ್ವೆಕ್ಸ್ ಮಿರರ್ ಮೀನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ಫಸ್ಟ್ ಡ್ರಾ ಎ ಕಾನ್ವೆಕ್ಸ್ ಮಿರರ್ ಫಸ್ಟ್ ಕಾನ್ವೆಕ್ಸ್ ಮಿರರ್ ಡ್ರಾ ಮಾಡ್ತಾ ಹೋಗ್ರಿ ನೆಕ್ಸ್ಟ್ ಪ್ರಿನ್ಸಿಪಲ್ ಆಕ್ಸಿಸ್ ಡ್ರಾ ಮಾಡ್ತಾ ಹೋಗ್ರಿ ಪಿ ಎಫ್ ಮತ್ತು ಸಿಯನ್ನು ಮಾರ್ಕ್ ಮಾಡಿ ಇಲ್ಲಿ ಎಫ್ ಮಾರ್ಕ್ ಮಾಡ್ತಾ ಅಪೋಸಿಟಲ್ಲು ಎಫ್ ಮಾಡ್ತಾ ಮಾರ್ಕ್ ಮಾಡ್ಕೊಡ್ತಾ ಮಾರ್ಕ್ ಎಫ್ ಮತ್ತು ಅನ್ನು ಮಾರ್ಕ್ ಮಾಡ್ತಾ ಹೋಗಬೇಕು ಓಕೆ ನೆಕ್ಸ್ಟ್ ಏನೇನು ಆಬ್ಜೆಕ್ಟ್ ಈಸ್ ಪ್ಲೇಸ್ ಅಟ್ ಇನ್ಫಿನಿಟಿ ಯಾವುದೋ ಒಂದು ಇನ್ಫಿನಿಟಿ ಡಿಸ್ಟೆನ್ಸಲ್ಲಿ ಆಬ್ಜೆಕ್ಟನ್ನೇ ಪ್ಲೇಸ್ ಅಂತ ತಿಳ್ಕೊಳ್ಳಿ ಎಫ್ ಪಾಯಿಂಟ್ ಮುಖಾಂತರ ಆಬ್ಜೆಕ್ಟ್ ಇಸ್ ಆಟ್ ಇನ್ಫಿನಿಟಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಈಸ್ ಈ ರೀತಿ ಇನ್ಸಿಡೆಂಟ್ ಆಗ್ತಾ ಹೋಗುತ್ತೆ ಇನ್ಸಿಡೆಂಟಾಗಿ ಇಲ್ಲಿ ಕಾನ್ವೆಕ್ಸ್ ಮಿರರ್ ಆಗಿ ಹೋಗ್ತಾ ಹೋಗುತ್ತೆ ಈ ರೀತಿ ರಿಫ್ಲೆಕ್ಟ್ ಆಗುತ್ತೆ ಹೊರಕ್ಕೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಇನ್ಸಿಡೆಂಟ್ ಮಾಡ್ತಾರೆ ಅದು ಕೂಡ ಈ ರೀತಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಎರಡೂ ರೇ ಲೈಟ್ ಇಲ್ಲೊಂದಿದೆ ಇಲ್ಲೊಂದಿದೆ ಎರಡೂ ಕೂಡ ರೇ ಆಫ್ ಲೈಟ್ ಆಗತ್ತಲ್ಲ ಎರಡು ರೇ ಆಫ್ಲೈಟನ್ನು ಎಕ್ಸ್ಟೆಂಡ್ ಮಾಡ್ತಾವ್ರು ಈ ರೀತಿ ಅದೇ ಆಪೋಸಿಟಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಯಾವುದೋ ಒಂದು ಪಾಯಿಂಟ್ ಇಂಟರ್ಸೆಕ್ಟ್ ಆಗೋ ರೀತಿ ಕಾಣುತ್ತೆ ಅಂದರೆ ಬಿಹೈಂಡ್ ದ ಮಿರರಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂದರೆ ಇಲ್ಲಿ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಇಮೇಜೇ ಫಾರ್ಮೇಷನ್ ಆಗಿರುತ್ತೆ ಬಿಕಾಸ್ ಆರ ಮಾರ್ಕ್ ಏನು ಆಗಿರುತ್ತೆ ಇಲ್ಲೂ ಕೂಡ ಆರ ಮಾರ್ಕು ಮೇಲ್ಮುಖವಾಗಿ ಇರುತ್ತೆ ಆಗ ಏನು ಹೇಳ್ತಾ ಹೋಗ್ತೀವಪ್ಪ ಅಂದರೆ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಇಮೇಜಸ್ ಫಾರ್ಮ್ಡು ಬಿಹೈಂಡ್ ದ ಮಿರರ್ ಆಟಿ ಎಫ್ ಮಿರರ್ನ ಹಿಂಭಾಗದಲ್ಲಿ ಎಫ್ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಐಲಿ ಡಿಮಿನಿಷೆಡ್ ಅಂತ ಹೇಳ್ತೀವಿ ಐಲಿ ಡಿಮಿನಿಷಡ್ ಭಾಳ ಚಿಕ್ಕದಾಗಿರ್ತಕ್ಕಂಥ ಇಮೇಜ್ ಫಾರ್ಮೇಷನ್ ಆಗುತ್ತೆ ಕಾನ್ ಕ್ಯಾಮರಲ್ಲಾದರೂ ಕೂಡ ಅಷ್ಟೇ ಅಲ್ಲೂ ಕೂಡ ಇಮೇಜ್ ಫಾರ್ಮೇಷನ್ ಆಗಿತ್ತು ಎಫ್ ಪಾಯಿಂಟಲ್ಲಿ ಇಮೇಜ್ ಫಾರ್ಮೇಷನ್ ಆಗಿತ್ತು ಅಲ್ಲಿ ಕೂಡ ಐಲಿ ಡಿಮಿನಿಷಡ್ ಇಮೇಜ್ ಆಗಿತ್ತು ಬಟ್ ಅಲ್ಲಿ ಏನಾಗುತ್ತೆ ಮಿರರಿನ ಒಳಭಾಗದಲ್ಲೇ ಆಗಿತ್ತು ಬಟ್ ಇಲ್ಲಿ ಬಿಹೈಂಡ್ ದ ಮಿರರ್ ಮಿರರಿನ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಅನ್ನೋದು ಕಾನ್ವೆಕ್ಸ್ ಮಿರರ ಎಕ್ಸಾಂಪಲ್ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಪಿ ನೆಕ್ಸ್ಟ್ ಪೊಸಿಷನ್ ನೋಡಿದ್ವಿ ಇನ್ಫಿನಿಟಿ ಮತ್ತು ಪಿ ಮಧ್ಯ ಆಬ್ಜೆಕ್ಟ್ ಇಟ್ಟಾಗ ಅಂದರೆ ಇಲ್ಲಿ ಎ ಬಿ ಅನ್ನೋ ಒಂದು ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದ್ವಿ ಈ ಒಂದು ಇಲ್ಲಿ ಆಬ್ಜೆಕ್ಟನ್ನು ಇಟ್ಟಾಗ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಪಿ ಮಧ್ಯೆ ಇಟ್ಟಾಗ ಅಂದರೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾ ಹೋಗಬೇಕು ಈಗ ಒಂದು ಮಿರರ್ ಡ್ರಾ ಮಾಡ್ತಾ ಹೋಗ್ತೀರಾ ಕಾನ್ವೆಕ್ಸ್ ಮಿರರು ಜೊತೆಗೆ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಡ್ರಾ ಮಾಡ್ತಾ ಹೋಗ್ತೀರಾ ಪಿ ಎಫ್ ಸಿ ಇವೆಲ್ಲ ಮಾರ್ಕ್ ಮಾಡ್ತಾ ಹೋಗ್ತೀರ ನೋಡಿ ಆಬ್ಜೆಕ್ಟನ್ನು ಬಿಟ್ವೀನ್ ಪಿ ಆ್ಯಂಡ್ ಎಫ್ ಪಾಯಿಂಟಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದೀರಾ ಫಸ್ಟ್ ಇನ್ಸಿಡೆಂಟ್ ರೇ ಆಫ್ ಲೈಟ್ ಇನ್ಸಿಡೆಂಟ್ ಅಂದರೆ ಮಿರರ್ ಇಟ್ ಈಸ್ ಪಾರ್ಲರ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಪ್ರಿನ್ ಪ್ರಿನ್ಸಿಪಲ್ ಆಕ್ಸಿಸ್ ಆಗಿ ಒಂದು ಪ್ಯಾಲಲ್ನಾಗ ಲೈನ್ ಡ್ರಾ ಮಾಡಿದರೆ ರಿಫ್ಲೆಕ್ಷನ್ ಏನಾಗುತ್ತೆ ಈ ರೀತಿ ವಾಪಸ್ ಹೋಗುತ್ತೆ ಅಂದರೆ ರಿಫ್ಲೆಕ್ಟೆಡ್ ಆಗಿರ್ತಕ್ಕಂಥ ಬೆಳಕಿನ ಕಿರಣನ ಎಕ್ಸ್ಟೈಮ್ ಮಾಡ್ತಾ ಇದ್ದರೆ ಏನಾಗಿರ್ಬೇಕು ಅದು ಎಫ್ ಮುಖಾಂತರ ಹೋಗೋ ರೀತಿ ಇರಬೇಕು ಈ ರೀತಿ ಡ್ರಾ ಮಾಡ್ತೀರಾ ಇಟ್ ಅಪಿಯರ್ ಟು ಪಾಸಸ್ ಥ್ರೂ ಎಫ್ ಎಫ್ ಮುಖಾಂತರ ಆಗೋ ರೀತಿ ಕಾಣ್ತಾ ಹೋಗುತ್ತೆ ನೆಕ್ಸ್ಟ್ ಡ್ರಾ ಏನದ ರೇ ಆಫ್ ಲೈಟ್ ಇಸ್ ಕಮ್ಸ್ ಫ್ರಮ್ ಸೆಂಟರ್ ಆಫ್ ಕರ್ವೇಚರ್ ಇದು ಏನಾಗಿರ್ಬೇಕು ನಮಗೆ ಯಾವ ರೀತಿ ಗೋಚರಿಸ್ಬೇಕಪ್ಪ ಅಂದರೆ ಸೆಂಟರ್ ಆಫ್ ಕರ್ವೆಚಾರ್ ಮುಖಾಂತರ ಬಂದಿರೋ ಹಾಗೆ ಕಾಣ್ತಾ ಹೋಗಬೇಕು ಈ ರೀತಿ ಡ್ರಾ ಮಾಡ್ತಾ ಹೋಗ್ತಾರೆ ಅದು ಪುನಃ ಅದೇ ಡೈರೆಕ್ಷನ್ ವಾಪಸ್ ಬರುತ್ತಾ ಅಂದರೆ ಎರಡೂ ಕೂಡ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಹೋಗ್ತವೆ ಹಾಗಾಗಿ ದ ಇಮೇಜ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಪಿ ಮತ್ತು ಎಫ್ ಮಧ್ಯೆ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಇದು ಕೂಡ ಬಿಹೈಂಡ್ ದ ಮಿರರ್ ಮಿರರ್ ಹಿಂಭಾಗದಲ್ಲಿ ಪಿ ಮತ್ತು ಎಫ್ ಮಧ್ಯೆ ಇಮೇಜ್ ಫಾರ್ಮೇಷನ್ ಆಗುತ್ತೆ ಜೊತೆಗೆ ಇಲ್ಲಿ ಡಿಮಿನಿಷೆಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಇದಕ್ಕಿಂತ ಇದು ಚಿಕ್ಕದಾಗಿರ್ತಕ್ಕಂಥ ಇಮೇಜ್ ಆಗಿರ್ತದೆ ಹಾಗಾಗಿ ಡಿಮಿನಿಷೆಡ್ ಇಮೇಜ್ ಅಂತ ಹೇಳ್ತಾ ಹೋಗ್ತೀವಿ ಜೊತೆಗೆ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಅಂದರೆ ಆರ್ ಆಮ್ ಮಾರ್ಕ್ ಯಾವ ಯಾವ ರೀತಿ ಇಲ್ಲಿ ಮೇಲ್ಮುಖವಾಗಿದೆ ಇಲ್ಲೂ ಕೂಡ ಆರೋ ಮಾರ್ಕ್ ಮೇಲ್ಮುಖವಾಗೇ ಇದೆ ಹಾಗಾಗಿ ಅದನ್ನು ವರ್ಚುವಲ್ ಆ್ಯಂಡ್ ಎರಾಕ್ಟ್ ಅಂತ ಹೇಳ್ತಾ ಹೋಗ್ತೀವಿ ಹಾಗಾಗಿ ಬಿಟ್ವೀನ್ ಇನ್ಫಿನಿಟಿ ಆ್ಯಂಡ್ ಪಿ ಒನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ ಆ್ಯಂಡ್ ಪಿ ದ ಇಮೇಜ್ ಈಸ್ ಫಾರ್ಮ್ಡ್ ಅಟ್ ಈಸ್ ವರ್ಚುವಲ್ ಆ್ಯಂಡ್ ಎರಾಕ್ಟ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಬಿಹೈಂಡ್ ದ ಮಿರರ್ ಪೊಸಿಷನ್ ಆಫ್ ದ ಇಮೇಜ್ ಅಂದರೆ ಬಿಹೈಂಡ್ ದ ಮಿರರ್ ಬಿಟ್ವೀನ್ ಪಿ ಆ್ಯಂಡ್ ಎಫ್ ಅಂತ ಹೇಳ್ತಾ ಹೋಗ್ತೀವಿ ಜೊತೆಗೆ ಡಿಮಿನಿಷೆಡ್ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ ಈ ರೀತಿ ಎರಡು ಪೊಸಿಷನ್ ಮಾತ್ರ ನೋಡ್ತಾ ಹೋಗ್ತೀವಿ ಅದರಲ್ಲಿ ಕಾನ್ವೆಕ್ಸ್ ಮಿರರಲ್ಲಿ ಕಾನ್ಕೆ ಕ್ಯಮಿರಲ್ಲಿ ಆರು ಪೊಸಿಷನ್ ನೋಡ್ತಾ ಹೋಗ್ತೀವಿ ಕಾನ್ವೆಕ್ಸ್ ಮಿರರಲ್ಲಿ ಎರಡು ಪೊಸಿಷನ್ಸನ್ನು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಕಾನ್ವೆಕ್ಸ್ ಮಿರರ್ಗಳನ್ನೆಲ್ಲ ಯೂಸ್ ಮಾಡ್ತೀವಿ ವೆಹಿಕಲ್ಸ್ ಎ ರಿಯರ್ ವ್ಯೂ ಮಿರರ್ಸ್ ಟು ಸಿ ಟ್ರಾಫಿಕ್ ಅಟ್ ದ ರಿಯರ್ ಸೈಡ್ ಅಂದರೆ ನೀವು ನೋಡಿರ್ಬೋದು ವೆಹಿಕಲ್ಸ್ಗಳಲ್ಲಿ ಹೋಗ್ಬೇಕಾದ್ರೆ ಹಿಂದೆ ಬರ್ತಕ್ಕಂಥ ವಾಹನಗಳನ್ನು ಹಿಂದೆ ಬರ್ತಕ್ಕಂಥ ವೆಹಿಕಲ್ಗಳನ್ನು ನಾವು ನೋಡೋದಕ್ಕೋಸ್ಕರ ಸೈಡ್ಗಳಲ್ಲಿ ಮಿರರ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಆ ಸೈಡ್ ಮಿರರ್ಗಳಲ್ಲಿ ನಾವು ರಿಯರ್ ವ್ಯೂ ಮಿರರ್ ಅಂತ ಕರಿತಾ ಹೋಗ್ತೀವಿ ಆ ರಿಯರ್ ವ್ಯೂ ಮಿರರ್ಗಳಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಕಾಣಿಕೆ ಮಿರರ್ ಬಿಕಾಸ್ ಕಾನ್ವೆಕ್ಸ್ ಮಿರರ್ ಕಾಣ್ಕೆವಲ್ಲ ಕಾನ್ವೆಕ್ಸ್ ಮಿರರ್ ಯೂಸ್ ಮಾಡ್ತಾ ಹೋಗ್ತೀವಿ ಬಿಕಾಸ್ ಇಟ್ ಎನೇಬಲ್ ದ ಮೋರ್ ಟ್ರಾಫಿಕ್ ಬಿಹೈಂಡ್ ದ ವೆಹಿಕಲ್ ಆ್ಯಂಡ್ ಅಪಿಯರ್ ಟು ಕ್ಲೋಸರ್ ದ್ಯಾನ್ ದೇರ್ ಅಪಿಯರ್ ಅಂದರೆ ನಾವು ಗೊತ್ತಿರಬೇಕು ನಮ್ಮ ಹಿಂಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಪ್ರಮಾಣದ ಟ್ರಾಫಿಕ್ಕನ್ನು ಇದು ಎನೇಬಲ್ ಮಾಡುತ್ತೆ ರಿಯಲ್ ಆ್ಯಂಡ್ ಡೈರೆಕ್ಟ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಸೇಮ್ ಸೈಜ್ನ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಜೊತೆಗೆ ಅಲ್ಲಿ ರಿಯಲ್ ಆ್ಯಂಡ್ ಇನ್ವರ್ಟೆಡ್ ರೆರಾಕ್ಟ್ ಇಮೇಜ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ ಜೊತೆಗೆ ಅಲ್ಲಿ ಟ್ರಾಫಿಕ್ಕನ್ನು ನಮಗೆ ಕ್ಲಿಯರಾಗಿ ಕಾಣೋದ್ರಿಂದ ನಾವು ಅಲ್ಲಿ ಕಾನ್ವೆ ಕಾ ಕಾನ್ವೆಕ್ಸ್ ಮಿರರನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಯೂಸ್ಡ್ ಆ್ಯಸ್ ಡಿವೈಸ್ ಟು ಚೆಕ್ ಥೆಫ್ಟ್ಸ್ ಇನ್ ಶಾಪ್ಸ್ ಅಂದರೆ ಶಾಪ್ಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅಲ್ಲೆಲ್ಲ ಏನಾರು ಪತ್ತೆ ಹಚ್ಚಬೇಕಾದ್ರೆ ಪತ್ತೆ ಹಚ್ಚಬೇಕಾದ್ರೆ ಅಲ್ಲಿ ನಾವು ಏನು ಮಾಡ್ತೀವಿ ಕಾನ್ವೆಕ್ಸ್ ಮಿರರನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಜೊತೆಗೆ ಟ್ರಾಫಿಕ್ ಸಿಗ್ನಲ್ ಬೋರ್ಡ್ ನೋಡಿರ್ಬೋದು ನೀವು ಗಾರ್ಡ್ ಸೆಕ್ಷನ್ಗಳಲ್ಲಿ ಆಗುಂಬೆ ಘಾಟು ಚಾರ್ಮುಡಿ ಘಾಟ್ ಈ ರೀತಿ ಘಾಟ್ ಸೆಕ್ಷನ್ಗಳಲ್ಲಿ ಮುಂದಗಡೆ ಕರೂಡ್ಗಳು ಭಾಳ ಇರ್ತವೆ ಕರೂಸ್ ರೋಡ್ ಅಂತ ಹೇಳ್ತೀವಿ ಕರೂರ್ ರೋಡ್ಗಳು ಭಾಳ ಇದ್ದಾಗ ಆ ರೀತಿ ಮುಂದೆ ಕರು ಯಾವ ರೀತಿ ಇದೆ ಅಲ್ಲಿ ಯಾವುದೋ ವೆಹಿಕಲ್ ಬರ್ತಾ ಇದ್ದೀರ ಅಂತೇಳಿ ಮುಂದಿನ ಕರಡೂರು ರೋಡ್ ಕಾಣೋದಕ್ಕೋಸ್ಕರ ಒಂದು ಮಿರರ್ಗಳನ್ನು ಯೂಸ್ ಮಾಡಿರ್ತಾರೆ ಆ ಕರೂಡುಗಳಲ್ಲಿ ಆಪೋಸಿಟ್ಟಾಗಿ ಒಂದು ಮಿರರ್ ಇಟ್ಟಿರ್ತಾರೆ ಈ ಕಡೆಯಿಂದ ಬರ್ತಕ್ಕಂಥ ವೆಹಿಕಲ್ಸ್ಗಳಿಗೆ ಆಪೋಸಿಟಾಗಿ ಟರ್ನ್ ಆಗಿ ಬರ್ತಕ್ಕಂಥ ವೆಹಿಕಲ್ಸ್ಗಳು ಕಾಣಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಮಿರರ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾರೆ ನೋಡ್ಬೋದು ನೀವು ಆಗುಂಬೆ ಘಾಟು ಈ ರೀತಿ ಬೇರೆ ಬೇರೆ ಚಾರ್ಮುಡಿ ಘಾಟ್ ಈ ರೀತಿ ಘಾಟ್ ಸೆಕ್ಷನ್ಗಳಲ್ಲಿ ಹೋಗ್ಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ದಾರೆ ಈ ರೀತಿ ಇರುತ್ತೆ ಮಿರರ್ ಕೆಲವು ಸಿಟಿಗಳಲ್ಲೂ ಕೂಡ ಬಳಸ್ತಾ ಇದ್ದಾರೆ ಅಲ್ಲಿ ನೋಡ್ತಾ ಹೋಗ್ಬೋದು ಆಪೋಸಿಟ್ ರೋ ನಿಮಗೆ ರೋಡ್ ಕಾಣ್ತಾ ಇರಲ್ಲ ಬ್ಲಾಕ್ ಲೆಫ್ಟ್ ಅಥವಾ ರೈಟ್ ಸೈಡ್ ಕರು ಇರ್ತದೆ ಲೈನ್ ಕಾಣ್ತಾ ಇರಲ್ಲ ಅಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಕಡೆ ಯಾವುದೋ ವೆಹಿಕಲ್ಸ್ ಬರ್ತಾ ಇದೆ ಇಲ್ಲ ಅನ್ನೋದನ್ನು ನೋಡೋಕೋಸ್ಕರ ನಾವು ಏನು ಮಾಡ್ತಾ ಹೋಗ್ತೀವಿ ಈ ರೀತಿ ಮಿರರ್ಗಳನ್ನು ಯೂಸ್ ಮಾಡ್ತೀವಿ ಇಂಥ ಮಿರರ್ಗಳಲ್ಲೂ ಕೂಡ ನಾವೇನು ಯೂಸ್ ಮಾಡ್ತೀವಿ ಕಾನ್ವೆಕ್ಸ್ ಮಿರರನ್ನು ಯೂಸ್ ಮಾಡ್ತಾ ಹೋಗ್ತೀವಿ ಹಾಗಾಗಿ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಮೇನ್ಲಿ

ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ ನ್ಯೂ ಕನ್ ಕಾರ್ಟಿಷನ್ ಸೈನ್ಸ್ ಕನ್ವೆನ್ಷನ್ ಜೊತೆಗೆ ಮಿರರ್ ಫಾರ್ಮುಲಾ ಅಂತ ಬರುತ್ತೆ ಮಿರರ್ ಫಾರ್ಮುಲಾ ಜೊತೆಗೆ ಮ್ಯಾಗ್ನಿಫಿಕೇಶನ್ ಫಾರ್ಮುಲಾ ಬರುತ್ತೆ ಜೊತೆಗೆ ಫಾರ್ ಪ್ರಾಬ್ಲಮ್ಸ್ ಬರ್ತವೆ ಅವುಗಳನ್ನೇ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ ಥ್ಯಾಂಕ್ ಯು ಸ್ಟೂಡೆಂಟ್ಸ್